ರಾಜ್ಯ ಬಿಜೆಪಿಗೆ ಮತ್ತೊಂದು ಶಾಕ್ ಕೊಟ್ಟ ಸರ್ಕಾರ ಹಳೆ ಕೇಸ್ಗೆ ಮರುಜೀವ ಕೊಡೋದಕ್ಕೆ ನಡೆದಿದೆ ಸಿದ್ಧತೆ ಎಲೆಕ್ಷನ್ ವೇಳೆ ಮಾಡಿದ್ದ ಆರೋಪಕ್ಕೆ ಮತ್ತೆ ಮರುಜೀವ ರಾಜ್ಯ ಬಿಜೆಪಿಗೆ ಮತ್ತೊಂದು ಶಾಕ್ ಕೊಟ್ಟ ಸರ್ಕಾರ ಎಲೆಕ್ಷನ್ ವೇಳೆ ಮಾಡಿದ್ದ ಆರೋಪಕ್ಕೆ ಮತ್ತೆ ಮರುಜೀವ 40% ಸಮರದ ವಿರುದ್ಧ ರಾಜ್ಯ ಸರ್ಕಾರ ಕಡಕಿಳಿದಿದೆ 40% ಕಮಿಷನ್ ಆರೋಪದ ತನಿಖೆಗೆ ಸರ್ಕಾರ ತೀರ್ಮಾನಿಸಿದೆ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದಲ್ಲಿ ಸಮಿತಿ ರಚನೆ ಮಾಡುವಂತಹ ಸಾಧ್ಯತೆ ಇದೆ ಬಿಜೆಪಿಯ ವಿರುದ್ಧ ಮತ್ತೊಂದು ತನಿಖಾಸ್ತ್ರ ಪ್ರಯೋಗ ಮಾಡೋದಕ್ಕೆ ಸರ್ಕಾರ ಪ್ಲಾನ್ ಮಾಡಿದೆ ಸಂಪುಟ ಸಭೆಯಲ್ಲಿ 40% ತನಿಖೆಗೆ ಸಚಿವರ ಸಹಮತ ಸಿಕ್ಕಿದೆ ಬಿಜೆಪಿ ಒತ್ತಾಯದ ಬೆನ್ನಲ್ಲೇ 40% ಕಮಿಷನ್ ತನಿಖೆಗೆ ಸಿದ್ಧತೆ ನಡೆದಿದೆ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿಸಿ ಅಂತ ಬಿಜೆಪಿ ನಾಯಕರಿಂದಲೇ ಒತ್ತಾಯ ಬಂದಿತ್ತು ಮೌನ ಮುರಿದು ತನಿಖೆ ಮಾಡಲಿ ಅಂತ ಸರ್ಕಾರಕ್ಕೆ ಸವಾಲ್ ತನಿಖೆಗೆ ಕೊಡಿ ನೋಡೋಣ ಅಂತ ಪ್ರತಾಪ್ ಸಿಂಹ ಸಿಟಿ ರವಿ ಕೂಡ ಹೇಳಿಕೆ ಕೊಟ್ಟಿದ್ರು ಸುಮ್ಮನಿದ್ದ ಸರ್ಕಾರವನ್ನ ಕೆಣಕಿದ್ದ ಬಿಜೆಪಿ ನಾಯಕರು ಈಗ ಸರ್ಕಾರ ತನಿಖೆಗೆ ಮುಂದಾಗ್ತಾ ಇದೆ ರಾಜ್ಯ ಬಿಜೆಪಿಗೆ ಇದು ಸರ್ಕಾರ ಕೊಡ್ತಾರೋ ಮತ್ತೊಂದು ಶಾಕ್ ಹಳೆ ಕೇಸ್ಗೆ ಮರುಜೀವ ಕೊಡೋದಕ್ಕೆ ಸಿದ್ಧತೆ ನಡೆದಿದೆ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದಲ್ಲಿ ಸಮಿತಿ ರಚನೆ ಮಾಡುವಂತಹ ಸಾಧ್ಯತೆ ಇದ್ದು ಬಿಜೆಪಿಯ ವಿರುದ್ಧ ಮತ್ತೊಂದು ತನಿಖಾಸ್ತ್ರ ಪ್ರಯೋಗ ಮಾಡೋದಕ್ಕೆ ಸರ್ಕಾರ ಪ್ಲಾನ್ ಮಾಡಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್